ಶ್ರೀ ಶ್ರೀನಿವಾಸ್ ನಾಯಕ್ ಇಂದಾಜೆ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತ ಸಂಘ, ಶ್ರೀಯುತ ಮೋಹನ್ ರಾವ್, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಬಂಟ್ವಾಳ, ಶ್ರೀಯುತ ಸುಕೇಶ್ ಕುಮಾರ್ ಶೆಟ್ಟಿ, ಹಿರಿಯ ಪತ್ರಕರ್ತರು ಮತ್ತು ವಕೀಲರು, ಇವರೆಲ್ಲ ನಮ್ಮ ಅತಿಥಿಗಳು. ಈ ಅತಿಥಿಗಳನ್ನ ನಮ್ಮ ನಿರತದ ಸಂಪದದ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಈ ಅತಿಥಿಗಳನ್ನ ವೇದಿಕೆಗೆ ಆಹ್ವಾನಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗಲ್ಫ್ ಕನ್ನಡಿಗ ಡಾಟ್ ಕಾಮ್ ಇವರು ನಮ್ಮೊಂದಿಗೆ ಸಹಯೋಗದಲ್ಲಿದ್ದಾರೆ. ಪಿ ಜಿ ಮೋಹನ್ ಪ್ರಶಸ್ತಿ ಪ್ರದಾನ ಸಮಾರಂಭ ಇದು. ಈ ನಿಟ್ಟಿನಲ್ಲಿ ಬಿಜಿ ಮೋಹನ್ದಾಸ್ ಅವರು ನಮ್ಮ ನಗಲಿ ಇವತ್ತಿಗೆ ಸರಿಯಾಗಿ ಒಂದು ವರ್ಷ ಸಂದಿದೆ. ಭಗವಂತನು ಪರಲೋಕದಲ್ಲಿ ಅವರಿಗೆ ಚಿರಶಾಂತಿಯನ್ನು ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಅವರ ಸಹೋದರರಾದಂತ ಶ್ರೀಯುತ ಲಕ್ಷ್ಮೀಕಾಂತ್ ಬೆಸ್ಕೋರ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀಯುತ ವಿನೋದ್ ಪೂದು ಅವರನ್ನ ವೇದಿಕೆಗೆ ಆಹ್ವಾನಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಿರತ ಸಾಹಿತ್ಯ ಸಂಪದದ ಅಧ್ಯಕ್ಷರಾಗಿರತಕ್ಕಂತ ಸನ್ಮಾನ್ಯ ಬ್ರಜೇಶ್ ಅಂಚನ್ ವೇದಿಕೆಯನ್ನು ಹಂಚಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ನಿರತ ಸಾಹಿತ್ಯ ಸಂಪದ ತುಂಬೆ ಕಡಗೋಳಿ ಎನ್ನುವಾಗ ನಿಜವೂ ನಮ್ಮದು ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದಂತ ಪ್ರಾರಂಭಕ್ಕೆ ಏನು ಮಕ್ಕಳಾಟಿಕೆಯಲ್ಲಿ ನಮ್ಮ ಗುರುಗಳಿದ್ದಾರೆ ಶ್ರೀ ವಿ ಎಸ್ ಭಟ್ ಅವರ ಶಿಷ್ಯರೆನಿಸಿದಂತ ಕೆಲವರೆಲ್ಲ ಸೇರಿಕೊಂಡು ತಮ್ಮೊಳಗೆ ಒಂದು ಚಿಕ್ಕ ಚರ್ಚೆಯನ್ನು ಮಾಡಿದ್ರು. ಒಂದು ಚಿಕ್ಕ ಚರ್ಚೆ ಸಾಹಿತ್ಯದ ಬಗ್ಗೆ ಆ ಚರ್ಚೆ ಮಾಡಿ ಚರ್ಚೆ ಮುಂದುವರೆದು ಅದರ ಮಧ್ಯದಲ್ಲಿ ಹುಟ್ಟುಕೊಂಡದ್ದು ಈ ನಿರತ ಸಂಸ್ಥೆ. ಒಂದು ಅವಿಸ್ಮರಣೀಯವಾದಂತಹ ಒಂದು ಗಳಿಗೆ ಅದು ನಮಗೆ 1996 ಅಲ್ಲಿಂದ ಅವರ ಸಾಹಿತಿ ಶ್ರೀಯುತ ಎಂ ಆರ್ ಬಂಗೇರ ಮಾರಿಕೊಳ್ಳ ಅವರ ನಿರ್ದೇಶನದಂತೆ ನಮ್ಮ ಗುರುಗಳಾದ ವಿ ಎಸ್ ಭಟ್ರವರ ಸಲಹೆ ಮೇರೆಗೆ ನಮ್ಮೆಲ್ಲ ಸಾಹಿತ್ಯ ಒಡನಾಡಿಗಳ ಪ್ರೋತ್ಸಾಹದೊಂದಿಗೆ ಇಂದು ನಿರತ ಬೆಳ್ಳಿ ಹಬ್ಬದ ಹೊಸ್ತಿಲಲ್ಲಿ ನಿಂತು ಹೆಜ್ಜೆಗಳನ್ನು ಮುಂದುವರಿಸ್ತಾ ಇದೆ. ತುಂಬಾ ಖುಷಿಯಾಗ್ತದೆ. ಈ ಬೆಳ್ಳಿ ಹಬ್ಬ ಆಚರಿಸುವಂತಹ ಸಂದರ್ಭದಲ್ಲಿ ನಾವು ತಿಂಗಳ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಅದರಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಹೌದು. ನಿರತರ ಬಗ್ಗೆ ಹೆಚ್ಚಾಗಿ ಹೇಳುವಂತದ್ದಿಲ್ಲ. ಸಾಧಾರಣ ಸಾಹಿತ್ಯ ಆಸಕ್ತರಿಗೆ ಎಲ್ಲರಿಗೂ ಗೊತ್ತಿದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಮತ್ತು ಸಾಹಿತ್ಯ ಅಭಿಮಾನಿಗಳಿಗೆ ಮತ್ತೊಮ್ಮೆ ಶುಭ ಸಂಜೆಯ ಶುಭ ನಮನಗಳನ್ನು ಸಲ್ಲಿಸುತ್ತಾ ನಿರತ ನಿರಂತರ ಬದುಕು ಚಿರಂತನ ಎಂಬ ನಿರತದ ಧ್ಯೇಯ ಗೀತೆಯ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ನಾನು ಇಚ್ಛಿಸ್ತಾ ಇದ್ದೇನೆ. ಇನ್ನು ನಮ್ಮ ಈ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಸಾಹಿತ್ಯ ಅಭಿಮಾನಿಗಳಾಗಿ ಸಾಹಿತ್ಯದ ಒಡನಾಡಿಯಾಗಿ ನಮ್ಮ ಆಮಂತ್ರಕ್ಕೆ ಹೋಗೊಟ್ಟು ಬಂದು ಈ ವೇದಿಕೆಯನ್ನು ಸೇರಿಕೊಂಡಿದ್ದಾರೆ. ಇವರೆಲ್ಲರನ್ನ ಪ್ರೀತಿಯಿಂದ ಸಾಹಿತ್ಯದ ಮಾತಿನಲ್ಲಿ ಸ್ವಾಗತಿಸಲು ಮುಂದಾಗ್ತಾ ಇದ್ದಾರೆ. ಶ್ರೀಯುತ ಬ್ರಜೇಶ್ ಅಂಚನ್ ನಮ್ಮ ನಿರತ ಸಂಪದದ ಅಧ್ಯಕ್ಷ. ನಿರತ ಸಾಹಿತ್ಯ ಸಂಪದ ಕಡೆಗೊಳ್ಳಿ ತುಂಬೆ ಹಾಗೂ ಗಲ್ಫ್ ಕನ್ನಡಿಗ ಡಾಟ್ ಕಾಮ್ ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿದ್ದಂತಹ ಡಿಜಿಟಲ್ ಮಾಧ್ಯಮದಲ್ಲಿ ಪ್ರಥಮ ಬಾರಿಗೆ
ಪ್ರಶಸ್ತಿಯನ್ನು ನೀಡುತ್ತಿರುವಂತಹ ಈ ಶುಭ ಸಮಾರಂಭ ಒಂದು ಕಡೆಯಾದರೆ ನಿರತ ಸಾಹಿತ್ಯ ಸಂಬಂಧದ ಭೇಟಿ ಹಬ್ಬದ ಈ ಒಂದು ಹಾದಿ ಇನ್ನೊಂದು ಕಡೆ. ಈ ಸಂದರ್ಭದಲ್ಲಿ ಗಲ್ಫ್ ಕನ್ನಡಿಗ ಡಾಟ್ ಕಾಮ್ನ ಮುಖ್ಯಸ್ಥರಾಗಿರುವಂತಹ ಶ್ರೀ ವಿ ಜಿ ಮೋಹನ್ ದಾಸ್ ಇವರ ಹೆಸರಲ್ಲಿ ಈ ಒಂದು ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಇಂದಿನ ಈ ಸಮಾರಂಭದಲ್ಲಿ ನಮ್ಮೊಂದಿಗಿದ್ದು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿರತಕ್ಕಂತಹ ಶ್ರೀ ಜಗನ್ನಾಥ ಶೆಟ್ಟಿ ಬಾಳ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಆಗಿರತಕ್ಕಂತಹ ಶ್ರೀ ಶ್ರೀನಿವಾಸ ನಾಯಕ್ ಇಂದಾಜೆ ಇವರು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ. ಇವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಶ್ರೀಮತಿ ಕರುಣಾಕರ್ ಅವರು ಈ ವೇದಿಕೆಗೆ ಅವರನ್ನ ಪುಸ್ತಕವನ್ನ ನೀಡುವುದರ ಮೂಲಕ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಧನ್ಯವಾದ. ಇನ್ನೋರ್ವ ಮುಖ್ಯ ಅತಿಥಿಗಳು ಕಸಾಪ ಬಂಡೋಲ ಇದರ ಅಧ್ಯಕ್ಷರು, ನಿರತ ಸಾಹಿತ್ಯದ ಸಂಪದದ ಪ್ರೋತ್ಸಾಹಕರು ಆಗಿರತಕ್ಕಂತಹ ಶ್ರೀ ಮೋಹನ್ ರಾವ್ ಇವರು ಈ ನಮ್ಮ ಸಮಾರಂಭದಲ್ಲಿದ್ದಾರೆ. ಇವರಿಗೂ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀ ರಹಿಮಾನ್ ಡಿಬಿ ಅವರು ಪುಸ್ತಕವನ್ನ ಪ್ರೀತಿಯಿಂದ ನೀಡುವುದರ ಮೂಲಕ ಈ ವೇದಿಕೆಗೆ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಸುಕೇಶ್ ಕುಮಾರ್ ಶೆಟ್ಟಿ ಇವರು ಹಿರಿಯ ಪತ್ರಕರ್ತರು ಹಾಗೂ ವಕೀಲರು ಕೂಡ. ಇವರು ಇಂದಿನ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಿನೇಶ್ ಎನ್ ತುಂಬೆ ಇವರು ಪುಸ್ತಕವನ್ನು ನೀಡುವುದರ ಮೂಲಕ ಅವರನ್ನ ಈ ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮೂರಿನವರೇ ಆಗಿದ್ದು ಸಮಾಜಮುಖಿ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರತಕ್ಕಂತಹ ಶ್ರೀ ಕೆ ಕೃಷ್ಣಕುಮಾರ್ ಪುಂಜಾಲ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದಂತಹ ಇವರು ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅಮಿತ್ರವರು ಪುಸ್ತಕವನ್ನ ನೀಡುವುದರ ಮೂಲಕ ಈ ವೇದಿಕೆಗಳನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ದಿವಂಗತ ಬಿ ಜಿ ಮೋಹನ್ ದಾಸ್ ಇವರ ಸಹೋದರರಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮೀಕಾಂತ್ ಬೆಸ್ತೂರು ಇವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಕಲೀಂ ಪುಸ್ತಕವನ್ನ ಪ್ರೀತಿಯಿಂದ ನೀಡುವುದರ ಮೂಲಕ ಈ ವೇದಿಕೆಗೆ ಇವರನ್ನ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಇಂದಿನ ಈ ಸಭೆಯ ಅಧ್ಯಕ್ಷರು ನಿರತದ ಕಳೆದ 25 ವರ್ಷಗಳಿಂದ ಗೌರವಾಧ್ಯಕ್ಷರಾಗಿದ್ದಂತಹ ಶ್ರೀ ವಿ ಸುಬ್ರಹ್ಮಣ್ಯ ಭಟ್ ಇವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. ಹಾಗೆ ಇಂದಿನ ಈ ಸಮಾರಂಭಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಮಿಸಿರತಕ್ಕಂತಹ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳಿಗೂ, ಪತ್ರಕರ್ತರಿಗೂ, ಮಾಧ್ಯಮ ಪ್ರತಿನಿಧಿಗಳಿಗೂ, ಕಸಾಪದ ಎಲ್ಲ ಸದಸ್ಯರುಗಳು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತ ಮುಕ್ತಾಯಗೊಳಿಸುತ್ತೆ. 16:87 ಕಾರ್ ಅಲ್ಲಿ ಪಾರ್ಕಿಂಗ್ ಸ್ವಲ್ಪ ತೊಂದರೆ ಮಾಡ್ತಾ ಇದೆ. ದಯವಿಟ್ಟು ಅದರ ಮಾಲೀಕರು ಆ ಕಾರನ್ನ ಸ್ವಲ್ಪ ಬದಿಗಿಟ್ಟು ಸಹಕರಿಸಬೇಕು. ನಮ್ಮ ಹಾಲ್ ಅಲ್ಲಿ ಇದ್ದೆ 16:87. ಇವತ್ತಿನ ಈ ಕಾರ್ಯಕ್ರಮದ ಮೂಲ
ಅಲ್ಲಿ ಅಜ್ಮೇರ್ನಲ್ಲಿ ಒಂದು ವರ್ಷ ಚೀಫ್ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡಿದ್ರು. ಆನಂತರ
Gracias.
ಸ್ವಲ್ಪ ಪರಿಚಯ ಕೊಡ್ತೇನೆ ನಿಮಗಾಗಿ. ಇಮ್ತಿಯಾಜ್ ಶಾ ತೊಂಬೆ ಪ್ರಸ್ತುತ ವಾರ್ತಾಭಾರತಿ ಪತ್ರಿಕೆಯ ವರದಿಗಾರರಾಗಿದ್ದರು. 1990ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಅಂಬ್ಲಮೊಗ್ಗು ಗ್ರಾಮದ ದೋಡ ಎಂಬ ಹಳ್ಳಿಯಲ್ಲಿ ದಿ ಜುಬೇರ್ ಮತ್ತು ಆಯಿಷಾ ದಂಪತಿಯ ಪುತ್ರನಾಗಿ ಜನಿಸಿದ ಇವರು ಅಂಬ್ಲಮೊಗ್ಗು ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಉಳ್ಳಾಲದ ಅಲೇಕಲ ಮದನಿ ಪ್ರೌಢಶಾಲೆಯಲ್ಲಿ ಎಸ್ಎಲ್ಸಿವರೆಗೆ ಅಧ್ಯಯನ ಮಾಡಿದ್ದಾರೆ. ಬಳಿಕ ತಲಪಾಡಿ ಕೆಸಿ ರೋಡಿನ ಜೀನತ್ ಎಜುಕೇಷನ್ ಟ್ರಸ್ಟ್ನ ಸ್ಕೂಲ್ ಆಫ್ ಕುರಾನ್ ಸ್ಟಡೀಸ್ ಕಾಲೇಜಿನಲ್ಲಿ 2 ವರ್ಷ ಅಫಲುಲ್ ಉಲೇಮಾ ಪ್ರಿಲಿಮಿನರಿ ಕೋರ್ಸ್ ವ್ಯಾಸಂಗದ ಬಳಿಕ ಮಂಗಳೂರಿನ ಸ್ಟಾರ್ ಕಾಲೇಜಿನಲ್ಲಿ ಪಿಯುಸಿ ಶಿಕ್ಷಣ ಪಡೆದು ಮಂಗಳೂರಿನ ಎಸ್ಡಿಎಂ ಲಾ ಕಾಲೇಜಿನಲ್ಲಿ ಕಾನೂನು ಪದವಿಯ ವ್ಯಾಸಂಗವನ್ನು ಮಾಡಿದ್ದಾರೆ. 2011ರಲ್ಲಿ ವಾರ್ತಾಭಾರತಿ ದಿನಪತ್ರಿಕೆಗೆ ಟ್ರೈನಿ ಉಪಸಂಪಾದಕನಾಗಿ ಸೇರ್ಪಡೆಯಾದ ಇವರು ಬಳಿಕ ವಾರ್ತಾಭಾರತಿ ಪತ್ರಿಕೆಯಲ್ಲಿ ಉಪಸಂಪಾದಕನಾಗಿ ಶಿವಮೊಗ್ಗ ಬೆಂಗಳೂರು ಆವೃತ್ತಿಯ ಮುಖ್ಯಸ್ಥನಾಗಿ ವರದಿಗಾರನಾಗಿ ಸೇವೆ ಸಲ್ಲಿಸಿದ್ದಾರೆ. 2018ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಗೆ ಉಂಟಾದ ಭೀಕರ ಪ್ರವಾಹ ಭೂಕುಸಿತದಿಂದ ಹಲವು ಸಾವು ನೋವು ಸಂಭವಿಸಿದ್ದು, ಈ ವೇಳೆ ಕೊಡಗು ಜಿಲ್ಲೆಯಲ್ಲಿ 10 ದಿನಗಳ ಕಾಲ ಪ್ರವಾಸ ಮಾಡಿ ಅಲ್ಲಿನ ಜನರ ಸಂಕಷ್ಟಗಳ ಬಗ್ಗೆ ಅಧ್ಯಯನ ನಡೆಸಿ ಮಾಡಿದಂಥ ಕೊಡುವ ಕೈಗಳಿಗೆ ಕಾಯುತ್ತಿದೆ ಕೊಡಗು ಎಂಬ ವಿಶೇಷ ಮಾನವೀಯ ವರದಿಗೆ 2019ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಕರ್ತರ ಪತ್ರಕರ್ತ ಸಂಘ ದಕ್ಷಿಣ ಕನ್ನಡ ಕಾಸರಗೋಡು ಉಡುಪಿ ಉತ್ತರ ಕನ್ನಡ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯ ಪತ್ರಕರ್ತರಿಗೆ ನೀಡುವ ಪ್ರತಿಷ್ಠಿತ ಪದ್ಯಾನ ಗೋಪಾಲಕೃಷ್ಣ ಪಾಗು ಪ್ರಶಸ್ತಿ ಲಭಿಸಿದೆ. 2020ರಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘದಿಂದ ರಾಜ್ಯ ಮಟ್ಟದ ಸ್ಕೋಪ್ ಪ್ರಶಸ್ತಿಯು ಇವರಿಗೆ ಲಭಿಸಿದೆ. ಇದು ಇವತ್ತು ಪ್ರಶಸ್ತಿಯನ್ನ ಪಡೆಯುವಂತ ಇಮ್ತಿಯಾಜ್ ಶಾ ಅವರ ಒಂದು ಕಿರು ಪರಿಚಯ. ಈ ಪ್ರಶಸ್ತಿಯನ್ನ ವಾರ್ತಾಭಾರತಿ ಪತ್ರಿಕೆಯ ವರದಿಗಾರನಾಗಿ ನೆಟ್ವರ್ಕ್ ಎಂಬ ಮೋಸದ ಜಾಲ ಎಂಬ ವಿಶೇಷ ವರದಿಗಾಗಿ ಈ ಪ್ರಶಸ್ತಿಯನ್ನ ಕೊಡಲಾಗ್ತದೆ. ವಾರ್ತಾಭಾರತಿಯ ನಮ್ಮ ಪತ್ರಕಾರ ಮಿತ್ರರಿಗೋಸ್ಕರಿಗಾಗಿ ಡಿಜಿಟಲ್ ಮೀಡಿಯಾದ ಮಾಧ್ಯಮಕ್ಕಾಗಿ ಇದನ್ನು ಕೊಡ್ತಾ ಇದೆ. ಈ ಪ್ರಶಸ್ತಿ ಪ್ರದಾನವನ್ನ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಪ್ರೀತಿಯಿಂದ ಒಮ್ಮತದಿಂದ ಈ ಪ್ರಶಸ್ತಿ ಪ್ರದಾನ ನೀಡಬೇಕು. ಅದರ ಜೊತೆಗೆ ವಿಜಿ ಮೋಹನ್ ದಾಸ್ ಅವರ ಧರ್ಮಪತ್ನಿ ಆಗಿರುವಂತ ಯಶೋಧರ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ, ಅದೇ ರೀತಿ ಅವರ ಮಗಳು ಯಶಸ್ವಿ ಕೂಡ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೆ. ಬನ್ನಿ, ಅವರ ಸಹೋದರಿ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಇವತ್ತಿನ ಈ ಡಿಜಿಟಲ್ ಮಾಧ್ಯಮದ ವರದಿ ನೀಡಲಾಗುವ ಪ್ರಪ್ರಥಮ ವಿಜಿ ಮೋಹನ್ ದಾಸ್ ಪ್ರಶಸ್ತಿ ಪ್ರದಾನ ಸಮಾರಂಭ. ಶ್ರೀತ ಇಮ್ತಿಯಾಜ್ ಶಾ ತುಂಬೆಯವರಿಗೆ ನಿರತ ಸಾಹಿತ್ಯ ಸಂಪದದ ವತಿಯಿಂದ ಮತ್ತು ಗಲ್ಫ್ ಕನ್ನಡಿಗ .com ಇದರ ಜಂಟಿ ಆಶ್ರಯದಲ್ಲಿ ವಿಜಿ ಮೋಹನ್ ದಾಸ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ. ಎಲ್ಲ ಅತಿಥಿಗಳು ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಬಿಜಿ ಮೋಹನ್ ದಾಸ್ ರವರ ದಿವಂಗತ ಬಿಜಿ ಮೋಹನ್ ದಾಸ್ ಅವರ ಕುಟುಂಬ ಕೂಡ ನಮ್ಮೊಂದಿಗಿದ್ದಾರೆ. ಶ್ರೀತ ಇಮ್ತಿಯಾಜ್ ಶಾ ತುಂಬೆ ಡಿಜಿಟಲ್ ಮಾಧ್ಯಮದ ವರದಿಗೆ ನೀಡಲಾಗುವಂತಹ ಪ್ರಪ್ರಥಮ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ನಿರತ ಸಾಹಿತ್ಯ ಸಂಪದ ತುಂಬೆ ಕಡೆಗೊಳಿ ಮತ್ತು ಗಲ್ಫ್ ಕನ್ನಡಿಗ .com ರವರು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಆಗಿದೆ. ಜೊತೆ ಇಮ್ತಿಯಾಜ್ ರವರ ಮಿಸಸ್ ಬಹುಶಃ ಇಲ್ಲಿರ್ಬೇಕು ಅಥವಾ ಅವರ ಫ್ಯಾಮಿಲಿಯವರು ಒಮ್ಮೆ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೆ. ಯಾರಿದ್ದರೂ ಕೂಡ ಅವರ ಬರ್ಬಹುದು ವೇದಿಕೆಗೆ. ಬನ್ನಿ. ಇಮ್ತಿಯಾಜ್ ಶಾ ಅವರ ತಂದೆಯವರು ನಮ್ಮೊಂದಿಗಿದ್ದಾರೆ, ಅವರನ್ನ ಈ ವೇದಿಕೆಗೆ ಕರೆಸ್ತೇವೆ.
Biji Mohandas prasasti dengan swigar senda cinta imtiaz syahrul. Anak-anak semua bisa mengurusnya.
ನನಗೆ ವಾತಾವರಣದಲ್ಲಿ ಎಷ್ಟು ಯೋಗ ಬೀತಾರೋ ಯಾವುದೇ ಒಂದು ಟೈಮಿಂಗ್ ಗೊತ್ತಿಲ್ಲ, ಕರೀದು ಗೊತ್ತಿಲ್ಲ, ಏನಿಲ್ಲ. ಪತ್ರಕರ್ತನನ್ನಾಗಿ ಮಾಡಿ ನಮ್ಮ ರಾಜ್ಯದ ಮತ್ತೆ ಡೆಲ್ಲಿಯಲ್ಲಿ ವಿವಿಧ ಪೇಪರ್ನಲ್ಲಿ ಕೆಲಸ ಮಾಡೋ ಕರ್ತಾರೆ. ನೂರಾರು ಯೋಗಗಳಿದೆ, ಏನಿಲ್ಲ, ಒಂದು ಸಜೆ ಪಿಸಿ ಏನಿಲ್ಲ ಬಂದು ಅಂದ್ರೆ ಪತ್ರಿಕೆ ಎಷ್ಟೋ ಯೋಗರನ್ನು ಇದ್ದಾರೆ ಪತ್ರಕರ್ತನಾಗಿ ಮಾಡಿ ಸಮಾಜಕ್ಕೆ ಕೊಟ್ಟಿದ್ದೆ. ಹಾಗೆ ನಾನು ವಾರ್ತಾ ಬರ್ತಿಗೂ ನನ್ನ ವಿಶೇಷವಾಗಿ ಧನ್ಯವಾದ ಇದ್ದೆ. ಹಾಗೂ ನನ್ನ ಹೆಣ್ಣೆ ಹಿಂದೆ ನಿಂತವರು ನಮ್ಮ ಕುಟುಂಬಸ್ಥರು, ನನ್ನ ತಂದೆ ಇದ್ದಾರೆ ವೇದಿಕೆ, ಹಾಗೆ ಎಲ್ಲ ಕುಟುಂಬಸ್ಥಿದ್ದಾರೆ, ಮಿಸ್ಸಸ್ ಇದ್ದಾರೆ. ನನಗೆ ಈ ಪ್ರಶಸ್ತಿಗೆ ನಮ್ಮ ಬಿಜಿ ಮೋಹನ್ ದಾಸ್ ಪ್ರಶಸ್ತಿ ಬಂದದ್ದು ನೆಟ್ವರ್ಕ್ ಬಿಸ್ನೆಸ್ ಎಂಬ ಮೋಸದ ಜಾಲ ಎಂದು ಬರೆದು ಈ ಸಬ್ಜೆಕ್ಟ್ ಅನ್ನು ಕೊಟ್ಟದ್ದು ನನ್ನ ಹೆಂಗತಿ, ನನ್ನ ಮಿಸ್ಸಸ್ ಕೊಟ್ಟದ್ದು. ಅಂದ್ರೆ ಅವರ ಶಾಲೆಯಲ್ಲಿ ಒಂದು ಸಮಸ್ಯೆ ಇತ್ತಂದ್ರೆ ಯಾರೋ ನೀವು ಇಂಥ ಬಿಸ್ನೆಸ್ಗೆ ಸೇರಿ ನಿಮಗೆ ದುಡ್ಡು ಲಾಭ ಕೇವಲ ವಾರಕ್ಕೆ 100 ರೂಪಾಯಿ ಕಟ್ಟಿದ್ರೆ ಸಾಕು, 200 ರೂಪಾಯಿ ಸಿಗ್ತದೆ, ಯಾರು ಸುಮಾರು ಕೊಡ್ತಾರೆ ಈ ತರ. ಇದು ದೊಡ್ಡ ಅಂದ್ರೆ ಈ ತರ ತುಂಬಾ ಮಂದಿ ಒಂದು ಕಂಪ್ಲೇಂಟ್ ಹೇಳಿ ಹಾಗೆ ಬಿಸ್ನೆಸ್ ಬಂದವರು ಈ ಸಬ್ಜೆಕ್ಟ್ ಅಲ್ಲಿ ಮಾಡಬೇಕು, ಜನರಿಗೆ ಅದರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಮೂಡಿಸಬೇಕು ಅಂತ ಹಾಗೆ ಮಾಡಿದಂತ ಪ್ರಶಸ್ತಿ. ಹಾಗೆ ಆ ಪ್ರಶಸ್ತಿಗೆ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ ಎಲ್ಲ ಕುಟುಂಬಸ್ಥರಿಗೂ ಸ್ನೇಹಿತರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾರೆ. ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿದ ಗೌರವಿಸಿದ ಬಿ ಜಿ ಮೋಹನ್ ದಾಸ್ ಅವರ ಕುಟುಂಬಕ್ಕೆ ಮತ್ತೊಮ್ಮೆ ಧನ್ಯವಾದ. ಹಾಗೂ ನೆರೆದ ಸಂಸ್ಥೆ ಸಂಪದ ಅವರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತೆ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ. ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮನ್ನ ಕರೆಸಿ ಬರಲಿ ಎಂಬ ಹಾರೈಕೆಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇವತ್ತಿನ ನಮ್ಮ ಈ ಸಾಹಿತ್ಯ ಒಡನಾಡಿಗಳ ಮೈಕೆಯಲ್ಲಿ ಎಂ ಪಿ ಹೆಬ್ಬಾರ್ ಜೊತೆ ಬಿ ಎಂ ತುಂಬೆ ಸುಶೀಲ ಮೇಡಮ್ ಇವರು ನಮ್ಮೊಂದಿಗೆ ಇದ್ದಾರೆ. ನಿಮ್ಮನ್ನ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದೆ ನಮ್ಮ ಜೊತೆ ಶ್ರೀ ಮಾತನಾಡಿರುತ್ತಾರೆ ಶ್ರೀ ಜಗನ್ನಾಥ್ ಶೆಟ್ಟಿ ಬಾಳ ಸದಸ್ಯರು ಕರ್ನಾಟಕ ಮಾಧ್ಯಮ ಅಕಾಡೆಮಿ. ವೇದಿಕೆಯಿರುವ ಗೌರವನಿಂದ ಕೃಷ್ಣಕುಮಾರ್ ಪೂಜಾರವರೇ, ಶ್ರೀನಿವಾಸ ನಾಯ್ಕ ಜನರೇ, ಮೋಹನ್ ಅವರೇ, ಸುರೇಶ್ ಕುಮಾರ್ ಅವರೇ, ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ವಿ ಸುಬ್ರಹ್ಮಣ್ಯ ಭಟ್ ಅವರೇ, ವಿಜಯಚಂದ್ರವರು, ನಿರತ ಸಾಹಿತ್ಯ ಸಭದ ಮತ್ತು ಗಲ್ ಕನ್ನಡಿಗ ಡಾಟ್ ಕಾಮ್ ಇದರ ಆಶ್ರಯದಲ್ಲಿ ನಡೆದ ಕನ್ನಡ ಡಿಜಿಟಲ್ ಮಾಧ್ಯಮದ ವರದಿಗೆ ನೀಡಲಾದ ಪ್ರಪ್ರಥಮ ಈ ಒಂದು ಪ್ರಶಸ್ತಿಯನ್ನು ಪಡೆದ ಇಮ್ತಿಯಾಜ್ ತುಂಬೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗಾಗಲೇ ಪ್ರಾಸ್ತಾವಿಕರಲ್ಲಿ ಇವರನ್ನು ಮಾತನಾಡಿದರು ಸುಕೇಶ್ ಬಿ ಜಿ ಮೋಹನ್ಲಾಲ್ ಅವರು ಗಲ್ಫ್ನಲ್ಲಿ ಉದ್ಯೋಗದಲ್ಲಿದ್ದ ಸಂದರ್ಭದಲ್ಲಿ ಅವರು ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರ. ಜತೆಗೆ ಡಾಟ್ಕಾಮ್ ಆರಂಭಿಸುವ ಮೊದಲು ಅವರು ಅಲ್ಲಿಯ ಸುದ್ದಿಗಳನ್ನು ಉದಯವಾಣಿ ಗಲ್ಫ್ ವಾರ್ತಾ ಸಂಜೆಯ ಎನ್ನುವ ಪೇಜ್ನಲ್ಲಿ ಅಲ್ಲಿಯ ಸುದ್ದಿಗಳನ್ನು ಉದಯವಾಣಿಗೆ ಕಳಿಸಿ ಅಲ್ಲಿಯ ಜನರಿಗೆ ತುಂಬ ಒಂದು ಅನುಕೂಲ ರೀತಿಯಲ್ಲಿ ಅವರು ಕೆಲಸ ಮಾಡಿದರು. ಅಲ್ಲಿಯ ಯಾವುದೊಂದು ಸುದ್ದಿಗಳನ್ನು ಉದಯವಾಣಿ ಕಳಿಸಿ ಆ ನಂತರ ಅವರು ಗಲ್ಫ್ ಕನ್ನಡಿಗ ಎನ್ನುವ ಡಾಟ್ಕಾಮ್ ಆರಂಭಿಸಿ ಪ್ರಖ್ಯಾತಿ ಪಡೆದಿದ್ದಾರೆ. ಈ ವರ್ಷದಿಂದ ಅವರ ಹೆಸರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರಶಸ್ತಿ ಪ್ರತಿ ವರ್ಷ ಅವರ ಹೆಸರಲ್ಲಿ ನಡೆಯಲಿ, ಯುವ ಪತ್ರಕರ್ತರು ಬೆಳಕಿಗೆ ಬರಲಿ. ಈಗಾಗಲೇ ಇವತ್ತು ಪ್ರಶಸ್ತಿ ಪಡೆದವರು ಈಗಾಗಲೇ ಭಾಗ ಪ್ರಶಸ್ತಿ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರಿಗೆ ಮೊದಲೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದೆ ನಮ್ಮೊಂದಿಗೆ ಓರ್ವ ಅತಿಥಿ ಇದ್ದಾರೆ.
ಸಾಲಿನಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾವು ತನ್ನದಾಗಿಸಿಕೊಂಡಂತಹ ಖುಷಿಯಲ್ಲಿ ಆ ಖುಷಿಯಲ್ಲಿ ಇರುವಾಗಲೇ ಅವರ ಆರೋಗ್ಯ ಸ್ವಲ್ಪ ಏರುಪೇರಾಗಿತ್ತು. ಆ ಖುಷಿಯನ್ನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಎಂಬ ಖುಷಿಯನ್ನ ನಮ್ಮ ನಿರಂತರದಲ್ಲಿ ನಾವು ಸಂಭ್ರಮಿಸುವಂತಹ ಒಂದು ಆಸಕ್ತಿಯಲ್ಲಿದ್ದೇವೆ. ಯಾಕಂದ್ರೆ ನಿರಂತರಕ್ಕೂ ಮತ್ತು ಅವರಿಗೂ ತುಂಬಾ ಸಂಬಂಧ ಜಾಸ್ತಿ ಇದೆ. ಆ ಸಂದರ್ಭದಲ್ಲಿ ಅವರ ಆರೋಗ್ಯ ಏರುಪೇರಾಯಿತು ಮತ್ತು ಕೊರೋನಾ ರಣಕೀಕೆಯನ್ನ ಹಾಕ್ತಾ ಇತ್ತು. ಅದರಿಂದ ಅವರನ್ನು ಬದಿಕೊಟ್ಟಿದೆ. ಈ ವೇದಿಕೆಯನ್ನ ಉಪಯೋಗಿಸಿಕೊಂಡು ನಾವು ಅವರಿಗೆ ಸನ್ಮಾನವನ್ನ ಮಾಡಲಿಕ್ಕೆ ಇಚ್ಛೆಪಡ್ತೇವೆ. ಶ್ರೀ ಕೃಷ್ಣಕುಮಾರ್ ಪೂಜಾರ್ ಅವರು ನಾವು ನೀಡುವಂತ ಈ ಪ್ರೀತಿಯ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ನನಗೆ ಕೇಳಿಕೊಳ್ತಾ, ಶ್ರೀಯುತರು ಸುಮಾರು 50ಕ್ಕಿಂತಲೂ ಅಧಿಕ ಪ್ರಶಸ್ತಿಗಳು ಮತ್ತು ಸನ್ಮಾನಗಳನ್ನ ತನ್ನದಾಗಿಸಿಕೊಂಡಿದ್ದಾರೆ. ಅವುಗಳಲ್ಲಿ ಶ್ರೀ ಕ್ಷೇತ್ರ ಕೊಲ್ಯ, ಇದರ ಶ್ರೀ ಸ್ವಾಮಿ ರಮಾನಂದ ಆಶ್ರಮ ಟ್ರಸ್ಟ್ನ ಸೇವಾರತ್ನ ಪ್ರಶಸ್ತಿ, ಕರ್ನಾಟಕ ಸಮಾಜ ರತ್ನ ಪ್ರಶಸ್ತಿ, ಜಗಜ್ಯೋತಿ ಬಸವೇಶ್ವರ ಸದ್ಭಾವನಾ ಪ್ರಶಸ್ತಿ, ವಜ್ರದೇಹಿ ಮಠದ ಸೇವಾ ದುರಂಧರ ಪ್ರಶಸ್ತಿ, ವಿಶ್ವೇಶ್ವರಯ್ಯ ದಶಮಾನೋತ್ಸವ ಪ್ರಶಸ್ತಿ, ಗ್ರಾಮೀಣ ಪ್ರದೇಶದಲ್ಲಿ ದಂತ ಚಿಕಿತ್ಸಾ ಶಿಬಿರ ಯೋಜನೆಗಾಗಿ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಸನ್ಮಾನ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಸುಜೀರು ಕಡೆಗೋಳಿ ಕುಂದೇಲ್ ತುಂಬೆ ಹಾಗೂ ಇತರ ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಶಸ್ತಿ ಹಾಗೂ ನ್ಯಾಷನಲ್ ಇಂಟಗ್ರೇಷನ್ ಅಂಡ್ ಎಕನಾಮಿಕ್ ಕೌನ್ಸಿಲ್ ನವದೆಹಲಿ ಇವರಿಂದ ಹೈದರಾಬಾದ್ನಲ್ಲಿ ಗವರ್ನರ್ನಿಂದ ಇಂದಿರಾಗಾಂಧಿ ಸದ್ಭಾವನಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಶ್ರೀಧರ್. ಸದಾ ಒಂದಲ್ಲ ಒಂದು ರೀತಿಯ ಮಾನವೀಯ ಮೌಲ್ಯಗಳನ್ನ ಮತ್ತು ಮಾನವೀಯ ಕಳಕಳಿಯನ್ನ ತಲೆಯಲ್ಲಿಟ್ಕೊಂಡು ಹೃದಯದಲ್ಲಿಟ್ಕೊಂಡು ಓಡಾಡುತ್ತಿರುವಂತಹ ಒಂದು ಅಪರೂಪದ ವ್ಯಕ್ತಿತ್ವ ನಮ್ಮ ಕೃಷ್ಣಕುಮಾರ್ ಪೂಂಜಾರವರು. ಕೃಷ್ಣಕುಮಾರ್ ಪೂಂಜಾರವರು ನಮ್ಮ ನಿರಂತರ ಸಾಹಿತ್ಯ ಸಂಪದದ ದಶಮಾನೋತ್ಸವ ಕಾರ್ಯಕ್ರಮ ಮಾಡುವಾಗ ನಾವೆಲ್ಲಿ ಮಾಡೋದು ಹೇಗೆ ಮಾಡೋದು ಎಂಬ ಒಂದು ಚಿಂತೆಯಲ್ಲಿದ್ದಾಗ ನಮ್ಮನ್ನು ಕರೆದು, ನಮ್ಮಲ್ಲಿ ಸೇವಾಂಜಲಿ ಪ್ರತಿಷ್ಠಾನ ಇದೆ, ದೊಡ್ಡ ಹಾಲ್ ಇದೆ, ಅದರಲ್ಲಿ ಮಾಡಿ, ನಿಮಗೆ ಯಾವುದೆಲ್ಲ ವ್ಯವಸ್ಥೆ ಬೇಕು ಅದನ್ನು ನಾನು ಮಾಡಿಕೊಡ್ತೇನೆ ಅಂತ ಎದುರು ನಿಂತು ಆವತ್ತಿನ ಆ ದಶಮಾನೋತ್ಸವ ಕಾರ್ಯಕ್ರಮ ಇವತ್ತಿಗೂ ಸಾಹಿತ್ಯಾಸಕ್ತರ ಎದೆಯಲ್ಲಿ ಅಚ್ಚರಿಯದೆ ಉಳಿದಿದೆ ಎಂಬುದು ನನ್ನ ಭಾವನೆ. ಧನ್ಯವಾದಗಳು ಶ್ರೀ ಕೃಷ್ಣಕುಮಾರ್ ಪೂಂಜಾರವರೇ, ನಮ್ಮ ಸನ್ಮಾನವನ್ನ ಸ್ವೀಕರಿಸಿದ್ದೀರಿ. ನಮ್ಮ ಸಾಹಿತ್ಯದ ಈ ಕಾರ್ಯಕ್ರಮಕ್ಕೆ ಸಂಬಂಧದ ಕಾರ್ಯಕ್ರಮಕ್ಕೆ ನಿಮ್ಮ ಶುಭ ಹಾರೈಕೆಯ ಅಗತ್ಯತೆ ಇದೆ. ಬನ್ನಿ ಶ್ರೀ ಕೃಷ್ಣಕುಮಾರ್ ಪೂಂಜಾರವರೇ, ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನ ಹೇಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್. ಕನ್ನಡ ಡಿಜಿಟಲ್ ಮಾಧ್ಯಮದ ವರದಿಗೆ ನೀಡಲಾಗಿರುವ ಪ್ರಥಮ ಬಿ ಜಿ ಮೋಹನದಾಸ್ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸುಬ್ರಹ್ಮಣ್ಯ ಭಟ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೋಹನ್ ರಾಯರೇ, ಸುಕೇಶ್ ಕುಮಾರ್ ಶೆಟ್ಟಿಯವರೇ, ನನ್ನ ಆತ್ಮೀಯರಾದಂತಹ ಬಾಳ ಜಗನ್ನಾಥ್ ಶೆಟ್ಟಿ, ಹಾಗೆ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರೇ, ಹಾಗೆ ಸಮಾಧಾನದಲ್ಲಿರುವಂತಹ ಎಲ್ಲ ಸಾಹಿತ್ಯ ಅಭಿಮಾನಿಗಳು, ಅನಿರೀಕ್ಷಿತವಾಗಿ ನಾನು ಅತಿಥಿಯಾಗಿ ಬರಬೇಕು ಅಂತ ಕೇಳಿದಾಗ ಅನಿರೀಕ್ಷಿತವಾಗಿ ಒಂದು ಬಂದಾಗ ಸಾಹಿತ್ಯ ಈ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನನಗೂ ಒಂದು ಸನ್ಮಾನವನ್ನ ಮಾಡಿರ್ತಾರೆ. ನಿರಂತರ ಸಾಹಿತ್ಯ ಸಂಪದ ಜೊತೆ ನಾನು ಅತ್ಯಂತ ಹತ್ತಿರದ ನೆಂಟು ಇಟ್ಟುಕೊಂಡವನು. ಇವತ್ತು ಅವರ ಕೊಟ್ಟಂತ ಅನಿರೀಕ್ಷಿತವಾಗಿ ನೀಡಿದಂತ ಒಂದು ಸನ್ಮಾನವನ್ನ ನಾನು ಬಹಳ ಸಂತೋಷದಿಂದ ಸ್ವೀಕರಿಸಿ ನನ್ನ ಜೊತೆ ಈ ಸೇವಾ ಕೆಲಸವನ್ನು ಅವಿರತವಾಗಿ ಕಳೆದ 30-35 ವರ್ಷಗಳಿಂದ ನಡೆಸಿಕೊಂಡು ಬರಬೇಕು ಅಂತಿದ್ರೆ ನನ್ನಿಂದ ಒಬ್ಬರಿಂದ ಆಗಿರಲಿಲ್ಲ. ಸುಮಾರು 100 ಕಾರ್ಯಕರ್ತರು ನನ್ನ ಜೊತೆಗಿಂತ ಈ ಕೆಲಸವನ್ನು ನಾವು ಮಾಡಿದ್ದೇವೆ. ಅದರ ನೇತೃತ್ವ ಒಂದು ಮಲ್ಲಿಗೆ ಹೂವನ್ನು ಜೋಡಿಸಿ ಆ ನೀಡುವ ಕೆಲಸವನ್ನ ನಾನು ಮಾಡಿದ್ದೆ. ಆದ ಕಾರಣ ಈ ಒಂದು ಕೊಟ್ಟಂತ ಈ ಪ್ರಶಸ್ತಿಯನ್ನ ನಾನು ನನ್ನ ಕಾರ್ಯಕರ್ತ ಬಂಧುಗಳಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಸನ್ಮಾನ ಮಾಡಿದಂತ ಎಲ್ಲ ಗಣ್ಯರಿಗೆ ನಾನು
antaratmanya nana wonder kalau terus terus. Bandingnya India saat itu, yuto hari itu ta pratibe, ini digital media kalau tidak tera, yen kelasa mana itu teh itu, hari jatuh tiga, tuh kok terus terus. Ekadre digital media kalau tidak tera, ini media mana untuk terakhir kali kaya itu India itu, namun pergi ke mana itu, ada namun tidak ada. Yaitu India saat itu baru, antara kelasa partai tarik yang itu mana, orang jagat ini, tiri swanta, awalnya orang jagat ini, putri swanta, kelasa mana, ini sendiri beli, biji mohandas, persis terdapat samarang terukatra, mana itu ada, ini itu sahijah ke, abinatnya. Harus
Ini adalah
ಎದುರು ಬರಬೇಕಾಗ್ತದೆ. 15-20 ಜನರಲ್ಲಿ ಪತ್ರಕರ್ತರು ಎದುರು ಬರುವುದು ಕಡಿಮೆ. ಎದುರು ಬಂದ್ರೆ ಕೆಲವೊಂದು ಸಾರಿ ಅಪಾಯವೂ ಇರ್ತದೆ. ಹಾಗಾಗಿ ಪತ್ರಕರ್ತರು ಎದೆಮಣೆಯ ಕಾರಿಯಾಗಿಯೇ ಹೇಳ್ತಾರೆ. ಆದ್ರೆ ಹಾಗಾಗಬಾರದು. ಇವತ್ತು ಡಿಜಿಟಲ್ ಮಾಧ್ಯಮದಲ್ಲಿ ಒಂದು ತ್ವರಿತವಾಗಿ ಅತ್ಯಂತ ವೇಗದಲ್ಲಿ ಜನರಿಗೆ ಎಲ್ಲ ಸುದ್ದಿಗಳನ್ನ ತತ್ಕ್ಷಣದಲ್ಲಿ ಮುಟ್ಟಿಸುವಂತ ಒಂದು ಮಾಧ್ಯಮ. ಆ ಮಾಧ್ಯಮದಲ್ಲಿ ಇನ್ನಷ್ಟು ಬೆಳವಣಿಗೆ ಆಗಬೇಕಿದ್ರೆ ಬಹುಶಃ ಇಂಥ ಒಂದು ಕಾರ್ಯಕ್ರಮಗಳು ಆಗಬೇಕಾದದ್ದು ಇವತ್ತಿನ ತುರ್ತು ಅವಶ್ಯಕತೆ ಅಂತ ನನಗೆ ಅನಿಸುತ್ತೆ. ಅದೊಂದು ನಮ್ಮ ಮೋಹನ್ದಾಸ್ ಅವರ ಸಹೋದರ ಬಂಧುಗಳು ಹಾಗೂ ಪ್ರಾರಂಭದಲ್ಲಿ ಪ್ರಾಸ್ತಾವಿಕದಲ್ಲಿ ಹೇಳಿರುವ ಹಾಗೆ ಸುಮಾರು 2 ದಶಕಕ್ಕೂ ಹೆಚ್ಚು ಒಬ್ಬ ಫಾರ್ಮಸಿಯನ್ನ ಕಲಿತು ಬಿ ಫಾರ್ಮವನ್ನ ಕಲಿತು ತನ್ನ ಕೆಲಸದ ಒತ್ತಡಗಳ ನಡುವೆಯೂ ಈ ಡಿಜಿಟಲ್ ಮಾಧ್ಯಮದಲ್ಲಿ ಮತ್ತು ಪತ್ರಿಕೋದ್ಯಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಒಬ್ಬ ಆದರ್ಶ ಬದುಕನ್ನು ಸಲ್ಲಿಸಿದಂತ ಬಿ ಜಿ ಮೋಹನ್ದಾಸ್ ಅವರ ಹೆಸರಿನಲ್ಲಿ ಕೂಡ ಮಾಡುವಂತಹ ಈ ಒಂದು ಪ್ರಶಸ್ತಿ ನಿಜಕ್ಕೂ ಕೂಡ ಒಂದು ಬಹಳ ಶ್ರೇಷ್ಠವಾದ ಪ್ರಶಸ್ತಿ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಅಂತ ಒಂದು ಪ್ರಶಸ್ತಿಯನ್ನ ನೀಡುವಲ್ಲಿ ಅವರ ಕುಟುಂಬಿಗರು ಮತ್ತು ಅವರ ಬಂಧುಗಳು ನಮ್ಮ ನಿರತ ಸಾಹಿತ್ಯ ಸಂಪದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದಾಗ ಅದಕ್ಕೆ ನಾನು ಸಂಪದದ ಹುಡುಗರ ಹುಡುಗರಲ್ಲಾಗಿರುವುದು ಯುವಕರು ನನ್ನ ಮಿತ್ರರು ಸಂಪದದ ಮಿತ್ರ ಬಳಗದವರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಅಭಿವಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಇಮ್ತಿಯಾಜ್ ಶಾ ಅವರು ಹೇಳಿರುವ ಹಾಗೆ ಮಿತ್ರರೇ ತಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚಿಗೆ ಆಗ್ತಾ ಇದೆ. ಬಹುಶಃ ಇವತ್ತು ನೀವು ಇಲ್ಲಿ ಕೊರೋನಾ ಒಂದು ವರವಾಯಿತು ಏನು ಕಡಿಮೆ ಜನ ಇದ್ದಾರೆ, ತುಂಬಾ ಜನ ಇದ್ರೆ ಇಮ್ತಿಯಾಜ್ ಶಾ ಅವರನ್ನ ಹೆಚ್ಚು ಮಂದಿಗೆ ಪರಿಚಯ ಆಗುತ್ತೆ. ಪತ್ರಕರ್ತ ಒಬ್ಬ ನಿರ್ಭೀಡದಿಂದ ನಿರ್ಭೀತವಾಗಿ ಅಥವಾ ಒಂದು ಏನು ಪ್ರಾಮಾಣಿಕವಾಗಿ ಅಷ್ಟೇ ಹರಿತವಾದಂತ ಒಂದು ಲೇಖನವನ್ನ ಅಥವಾ ಆರ್ಟಿಕಲ್ ಅನ್ನ ಅಥವಾ ವರದಿಯನ್ನ ಬರೀಬೇಕಿದ್ರೆ ಎದೆಗಾರಿಕೆ ಬೇಕು ಅಂತ ಹೇಳ್ತಾರೆ. ಅದು ಇವತ್ತು ಕಡಿಮೆ ಆಗ್ತಾ ಇದೆ. ಅದು ಕಡಿಮೆ ಆಗಬಾರದು. ಪ್ರಶಸ್ತಿಯನ್ನು ಸ್ವೀಕರಿಸಿದ ನಂತರ ಎಲ್ಲ ವರದಿಗಳನ್ನ ಸುದ್ದಿಗಳನ್ನ ಇನ್ನಷ್ಟು ಈಗಾಗಲೇ ಅವರ ವರದಿಗಳನ್ನು ನಾನು ತುಂಬಾ ಓದ್ತಾ ಇದ್ದೇನೆ. ವಾರ್ತಾಭಾರತಿ ಡಿಜಿಟಲ್ ಇದರಲ್ಲಿ ನನ್ನನ್ನು ಕೂಡ ಸದಸ್ಯರನ್ನಾಗಿ ಮಾಡಿಕೊಂಡಿದ್ದಾಗ ಅದರಲ್ಲಿ ಬರ್ತಾ ಇದೆ ಸಾಕಷ್ಟು. ಗಲ್ಫ್ ಕನ್ನಡಿಗ ಡಾಟ್ ಕಾಮ್ ನಲ್ಲೂ ಕೂಡ ನಾನು ವರದಿಗಳನ್ನ ಆ ಡಿಜಿಟಲ್ ವರದಿಗಳನ್ನ ಓದ್ತಾ ಇದ್ದೇನೆ. ಅಷ್ಟು ಪ್ರಬುದ್ಧವಾದ ಮತ್ತು ಅಷ್ಟೊಂದು ಸ್ಪಷ್ಟವಾದ ಪ್ರಾಮಾಣಿಕವಾದಂತಹ ವರದಿಗಳು ಬರ್ತಾ ಇದೆ. ಖುಷಿ ಆಗ್ತಾ ಇದೆ. ಓದಿದ ತಕ್ಷಣ ನಾನು ಅದನ್ನು ಹೇಳುತ್ತೇನೆ, ನನ್ನ ಮನೆ ಮಂದಿಗೆ ಹೇಳ್ತೇನೆ, ನನ್ನ ಸ್ನೇಹಿತರಿಗೆ ಅದನ್ನು ಹೇಳ್ತೇನೆ. ಅಷ್ಟು ತ್ವರಿತವಾಗಿ ಸಾಧುತ್ತಿರುವಂತಹ ಇವತ್ತು ಆ ಡಿಜಿಟಲ್ ಮಾಧ್ಯಮವು ಬಹಳ ಪ್ರಯೋಜನಕಾರಿ ಆಗಿದೆ ಎಂಬುದಾಗಿರುವುದನ್ನು ನಾನು ಸ್ಪಷ್ಟವಾಗಿ ಇದನ್ನ ಒಂದು ಏನು ಅದನ್ನ ಅಷ್ಟು ಇದರಲ್ಲಿ ಹೇಳಬಹುದು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಮತ್ತು ಆ ವರದಿಯಲ್ಲಿ ಬರುವಂತಹ ವಿಷಯಗಳು ಕೂಡ ಹಾಗೆ ಈಗಾಗಲೇ ಶಾ ಅವರು ಪಡೆದಂತ ಒಂದು ಆ ಪ್ರಶಸ್ತಿ ಎಂದ ಪಡೆದಂತ ಒಂದು ವರದಿ ನೆಟ್ವರ್ಕ್ ಬಿಸ್ನೆಸ್ ನ ಮೋಸದ ಜಾಲ ಇದರ ಕುರಿತಾಗಿ ಬರೆದದ್ದು. ಒಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬರು ಸ್ತ್ರೀ ಇರ್ತಾರೆ. ಹಾಗೆ ಅವರ ಧರ್ಮಪತ್ನಿಯ ಆ ಒಂದು ಸೂಚನೆಯ ಮೇಲೆ ಅವರು ಬರ್ತದೆ. ಬಹುಶಃ ಈ ವಿಷಯದಲ್ಲೂ ಕೂಡ ನಾನು ಮಾತಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಒಂದು 2 ನಿಮಿಷ. ಯಾಕೆಂತ ಹೇಳಿದ್ರೆ ಇವತ್ತು ಪತ್ರಕರ್ತರು ಅಂತ ಹೇಳಿದ ತಕ್ಷಣ ಜನರು ಹಿಂದೆ ಮುಂದೆ ನೋಡ್ತಾರೆ, ಇವರು ಪತ್ರಕರ್ತರು ಮಾರೆ ಅವರಂದ್ರೆ ಯಾಕೆ ಕಷ್ಟ ಉಂಟು, ಅವರೇನಾದ್ರೂ ಬರೆದು ಬಿಟ್ಟಾರ ಕೇವಲ ಮನೆ ಮಂದಿ ಮನೆಯ ಹೆಂಗಸರು ಮಕ್ಕಳು ಅಥವಾ ಬಂಧುಗಳು ಮಾತ್ರ ಅವರಿಗೆ ಕೊಡಬೇಕಾಗಿಲ್ಲ. ಉಳಿದವರು ಕೂಡ ತಮಗೇನಾದರೂ ಎಂತಹ ಸಂದರ್ಭಗಳು ಬಂದಾಗ ಏನೇ ಸಮಸ್ಯೆಗಳು ಇದ್ದಾಗ ಪತ್ರಕರ್ತರಲ್ಲಿ ಅಡುಗಿಲ್ಲದೆ ಹೇಳಬಹುದು ಎನ್ನುವುದನ್ನು ಕೂಡ ನಾವು ಈಗ ಗಮನಿಸಬೇಕಾಗ್ತದೆ. ಯಾಕೆಂದ್ರೆ ಪತ್ರಕರ್ತರು ನಮ್ಮ ಹಾಗೆ ಮನುಷ್ಯ, ಅವರು ಕೂಡ ನಮ್ಮ ಹಾಗೆ ಒಂದು ಪತ್ರಿಕಾಂಗ ಎನ್ನುವುದು ನಮಗೆ ಗೊತ್ತಿದೆ. ಅದು 4ನೇ ಅಂಗ ಅಂತ ನಾವು ಕರೀತೇವೆ, ಸಮಾಜದ 4ನೇ ಅಂಗ. ಸಮಾಜವನ್ನು ತಿದ್ದಲಿಕ್ಕೆ ಇರುವಂತದ್ದು, ಸಮಾಜಕ್ಕೆ ಪಾಠ ಹೇಳಲಿಕ್ಕೆ ಇರುವಂತದ್ದು. ಪತ್ರಕರ್ತರು ಕೂಡ ಒಂದು ಜವಾಬ್ದಾರಿಯುತ ಒಂದು ಸ್ಥಾನದಲ್ಲಿ ಇರುವುದರಿಂದ ನಾವು ಪ್ರತಿಯೊಬ್ಬರು ಕೂಡ ಆ ಪತ್ರಿಕೋದ್ಯಮದವರ ಒಂದು ಸ್ನೇಹಚಾರ ಇದ್ದಾಗ ಅಲ್ಲಿ ತಪ್ಪಾಗುವುದಿಲ್ಲ. ಏನೇ ಅವಕಾಶ ಏನೇ ಸಮಸ್ಯೆಗಳು ಬಂದಾಗ ಕೆಲವೊಂದು ಪತ್ರಿಕಾ ವರದಿಗಳನ್ನು ಮಾಡುವಂತಹ ವಿಚಾರಗಳು ಇದ್ದಾಗ ಅವರಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಬಹುದು. ಅವರದನ್ನು ಬೇಕಾದಂತೆ ಕೊಂಡೋಗ್ತಾರೆ.
Marwa
ಬರುವಂತಹ ಸಂದರ್ಭದಲ್ಲಿ ಬಹುಶಃ ಮೊದಲಿನ ಅತಿಥಿಗಳನ್ನೆಲ್ಲ ಕರೆಯುವ ಯೋಜನೆಗಳೆಲ್ಲ ಇವೆ. ನಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ ಬೇಕು ಎನ್ನುವುದನ್ನ ಆಶಿಸುತ್ತಾ ನನ್ನ ಆತ್ಮೀಯರಾದ ಇಮ್ತಿಯಾಜ್ ಶಾ ಅವರಿಗೆ ಮತ್ತೊಮ್ಮೆ ನಾನು ಅಭಿವರ್ಧಿಸುತ್ತಾ, ಸರಳ ಸಜ್ಜನಿಕೆಯ ವ್ಯಕ್ತಿ, ಅವರು ನೋಡುವಾಗ ಮಾತ್ರ ಸ್ವಲ್ಪ ಎತ್ತರ ಮಾಡಿದ್ದಾರೆ, ಸ್ವಲ್ಪ ಗಡ್ಡಬಿಟ್ಟು ಹೇಗೆ ಜೀವನದಲ್ಲಿದ್ದಾರೆ. ಆದರೆ ಅವರ ಮನೆಯವರು ನಮ್ಮ ವಿದ್ಯಾರ್ಥಿ ಹಾಗೆ ಅವರು ಕೂಡ ಆತ್ಮೀಯರು, ನಮ್ಮ ತಂದೆಯೊಂದಿಗೆ ನಿಕಟ ಬಾಂಧವ್ಯವನ್ನು ಹೊಂದಿರುವವರು. ಸರಳ ಸಜ್ಜನಿಕೆಯ ವ್ಯಕ್ತಿ ಅನ್ನೋದಕ್ಕೆ ನಾನು ಬರೆದ ಒಂದು ಕವನ ಸಾಕಾಗ್ತದೆ. ಅವರ ಗುಣ ಅವರ ಮಾತಿನಲ್ಲಿ ಗೊತ್ತಾಗ್ತದೆ. ಅವರು ಸೂತ್ರ ಎನ್ನುವಂತ ಒಂದು ಸಣ್ಣ ಚುಟುಕ, ಬದುಕಿಗಕ್ಷರ ಮೂರು ಬೇಕೇ ಬೇಕು, ಬದುಕಲಕ್ಷರ ಎರಡಿರುವ ಗುಣ ಉದ್ದೇಶ. ಬದುಕಿಗಕ್ಷರ ಮೂರು ಬೇಕೇ ಬೇಕು, ಬದುಕಲಕ್ಷರ ಎರಡಿರುವ ಗುಣ ಒಂದೇ ಸಾಕು. ಇದು ಅವರಲ್ಲಿದೆ, ಬದುಕಲಕ್ಷರ ಎರಡಿರುವ ಗುಣ ಒಂದೇ ಸಾಕು. ಆ ಗುಣ ಇದೆ. ಒಬ್ಬ ಪತ್ರಿಕೋದ್ಯಮಿ ಆದರೂ ಕೂಡ ಅವರ ಗುಣ ಅವರನ್ನ ಎಲ್ಲ ಕಡೆ ಅವರನ್ನ ಆ ಸಜ್ಜನಿಕೆ ಅವರಿಗೆ ಆ ಬದುಕನ್ನ ಸುಂದರಮಯವಾಗಿಸುತ್ತದೆ. ಅವರಿಗೆ ಇನ್ನಷ್ಟು ಪ್ರಶಸ್ತಿಗಳು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪತ್ರಿಕೋದ್ಯಮದಲ್ಲಿ ಲಭಿಸಿ, ಅವರ ಪತ್ರಿಕೋದ್ಯಮವನ್ನ ಅವರ ಪತ್ರಿಕಾ ಸುದ್ದಿಗಳನ್ನು ನಾನು ಓದಿದ್ದೇನೆ. ಮನಶಾಂತವಾದಂತಹ ಒಳ್ಳೆಯ ಪದ ಪುಣ್ಯಗಳಿಂದ ಅದನ್ನ ಕೂಡಿಸಿದಂತಹ ಒಂದು ವರದಿ ಬಹಳ ಖುಷಿ ಕೊಡ್ತದೆ. ಅವರಿಗೆ ಮತ್ತೊಮ್ಮೆ ಅಭಿವಂದನೆಗಳು, ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಕುಟುಂಬದ ವರ್ಗದವರಿಗೂ ಎಲ್ಲರಿಗೂ ಕೂಡ ಉತ್ತರೋತ್ತರ ಶುಭಾಶಯಗಳನ್ನ ಕೋರುತ್ತಾ, ಮತ್ತು ಇದನ್ನ ಆಯೋಜನೆ ಮಾಡುವಲ್ಲಿ ಸಹಕರಿಸಿದ ಇವರಿಗೆ ಮತ್ತೊಮ್ಮೆ ವಂದಿಸುತ್ತಾ, ನಿರತ ಸಾಹಿತ್ಯದ ಬಂಧುಗಳಿಗೆ ವಂದಿಸುತ್ತಾ, ನಾನು ಈ ಅವಕಾಶವನ್ನು ಬಂದಿದ್ದಕ್ಕಾಗಿ ವಂದಿಸುತ್ತಾ, ಮತ್ತೊಮ್ಮೆ ತಮಗೆ ಕೃತಜ್ಞತೆಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಸಭೆಯನ್ನ ಸೇರಿದಂತಹ ಅತಿಥಿಗಳಿಗೆ ಮತ್ತು ಸಾಹಿತ್ಯದ ಒಡನಾಡಿಗಳಿಗೆ ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರ್ಯಕರ್ತರಾದಂತಹ ಎಲ್ಲ ಸಂಘಟನೆಗೆ ಕೃತಜ್ಞತೆ ಭಾವವನ್ನು ಸಮರ್ಪಿಸಲು ಬರ್ತಾ ಇದೆ ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಕರ್ಮಾರ್ಥ. ಮೊದಲು ಒಂದು ಮಾತು, ಮುಂದಿನ ವರ್ಷ ನಾವು ಬೆಳ್ಳಿ ಹಬ್ಬ ಆಚರಿಸುವಂತಹ ಹಾಗೆ ರೀತಿ ಈ ಬೆಳ್ಳಿ ಹಬ್ಬ ಬೆಳ್ಳಿ ಹಬ್ಬವನ್ನ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಅದಕ್ಕೆ ಸ್ವಾಗತ ಸಮಿತಿಯನ್ನು ಕೂಡ ರಚಿಸಿದ್ದೇವೆ. ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರವನ್ನ ಈಗಾಗಲೇ ನಾನು ಕೋರುತ್ತೇನೆ, ತಮ್ಮ ನೆನಪಲ್ಲಿ ಇರಲಿ ಎಂದು ಹೇಳುತ್ತಾ ಇದೀಗ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು. ನಿರತ ಸಭೆಯ ಸಂಪದ ಕಡೆಗೊಳಿತು ಹಾಗೂ ಗಲ್ಫ್ ಕನ್ನಡಿಗ .com ಇದರ ಜಂಟಿ ಆಶ್ರಯದಲ್ಲಿ ನಡೆದಂತಹ ಕನ್ನಡ ಡಿಜಿಟಲ್ ಮಾಧ್ಯಮದ ವರದಿಗೆ ನೀಡಲಾಗಿರುವ ಪ್ರಪ್ರಥಮ ಬಿಜಿ ಮೋಹನ್ ದಾಸ್ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ನಮ್ಮನ್ನು ಹುರಿದುಂಬಿಸಿದಂತಹ ನಮ್ಮ ಗೌರವಾಧ್ಯಕ್ಷರಾದಂತಹ ಶ್ರೀ ವಿ ಎಸ್ ಪಟೇಲ್ ಅವರಿಗೆ ನಿರಂತರ ಸಾಹಿತ್ಯ ಸಂಪದ ಹಾಗೂ ಗಲ್ಫ್ ಕನ್ನಡಿಗ .com ಇದರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸದಸ್ಯರು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಶ್ರೀ ಜಗನ್ ಶೆಟ್ಟಿ ಬಾಳ, ಹಾಗೆ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರು ಶ್ರೀ ಕೆ ಕೃಷ್ಣಕುಮಾರ್ ಪೂಜಾ, ಹಾಗೆ ಶ್ರೀನಿವಾಸ ನಾಯಕ ಇಂದಾಜೆ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ, ಹಾಗೂ ಮುಖಂಡ ನಮ್ಮವರೇ ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಬಂಡೋಳಿದರು ಸುಕೇಶ್ ಕುಮಾರ್ ಶೆಟ್ಟಿ ಹಿರಿಯ ಪತ್ರಕರ್ತ ಮತ್ತು ವಕೀಲರು, ಇವರೆಲ್ಲರಿಗೂ ನಿರಂತರ ಸಾಹಿತ್ಯ ಸಂಪದ ಹಾಗೂ ಗಲ್ಫ್ ಕನ್ನಡಿಗ .com ಇದರ ವತಿಯಿಂದ ಅವರಿಗೆ ಧನ್ಯವಾದಗಳು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಮೋಹನ್ ದಾಸ್ ಇವರ ಸಹೋದರ ಲಕ್ಷ್ಮೀಕಾಂತ್ ಬನ್ಸೂರ್ ಇವರಿಗೂ ಹಾಗೂ ಪ್ರಶಸ್ತಿ ವಿಜೇತ ಇಮ್ತಿಯಾಜ್ ಶಾ ಇವರಿಗೂ ನಿರತ ಬಳಗ ಹಾಗೂ ಗಲ್ಫ್ ಕನ್ನಡಿಗ ಇದರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಲು ಸ್ಥಳಾವಕಾಶ ಮಾಡಿಕೊಟ್ಟಂತಹ ಕನ್ನಡ ಸಾಹಿತ್ಯ ಸಂಸ್ಕೃತಿ ಪರಿಷತ್ತಿನ ಸರ್ವ ಸದಸ್ಯರಿಗೂ ಹಾಗೂ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೂ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮ್ಮ ಸಹಕಾರ ಸಲಹೆ ಸೂಚನೆ ನಿರಂತರದೊಂದಿಗೆ ಸದಾ ಇರಲಿ ಎಂದು ಆಶಾಭಾವನೆಯೊಂದಿಗೆ ನನಗೆ ಧನ್ಯವಾದ ಕಾರ್ಯಕ್ರಮ. ನಿರಂತರ ಬದುಕು ಚಿರಂತನ ಕಾವ್ಯ ಕನ್ನಡಿ ಕಡೆಗಳಿಗೆ ರಸದ ಉತ್ತರ ಬದುಕು ಸಾರ್ಥಕ ಪಡೆಯುತ್ತದೆ ಎಂಬುದು ನಿರಂತರ ಧ್ಯೇಯ.
Santara sadasya ni aku mau